ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ಇದು ನಿಮ್ಮ ಪ್ರೀತಿಯ ಅರುಣ್. ಎಲ್ಲರೂ ಹೇಗಿದ್ದೀರಿ? ಆರಾಮಿದ್ದೀರಿ ಅಂದ್ಕೊಂತೀನಿ. ಇವತ್ತಿನ ಈ ಒಂದು ಬ್ಲಾಗಲ್ಲಿ ನನ್ನ ತಂದೆಗೆ ಒಂದು ಗಿಫ್ಟ್ ಕೊಡಬೇಕು ಅಂದ್ಕೊಂಡಿದ್ದೀನಿ. ಆ ಗಿಫ್ಟ್ ಬಂದು ನಾನು ಗಿಫ್ಟ್ ತಗೋಬರ್ತೀನಿ. ಒಂದು ನಿಮಿಷ ನೋಡಿ, ಇದೇ ಗಿಫ್ಟು, ಹೆಲ್ಮೆಟ್ಟು. ಆ್ಯಕ್ಚುಲಿ ನನ್ನ ತಂದೆಯವರು ಸ್ಕೂಟಿ ಓಡಿಸ್ತವ್ರೆ, ಅವ್ರ ಹತ್ರ ಆ್ಯಕ್ಚುಲಿ ಹೆಲ್ಮೆಟ್ ಇಲ್ಲ. ಅವರು ಎಲ್ಲೋ ಹೋಗುವಾಗ ನನ್ನ ಹೆಲ್ಮೆಟ್ ಹಾಕೊಂಡೇ ಹೋಗ್ತಾರೆ. ಹಾಗಾಗಿ ನನಗೆ ಪ್ರಾಬ್ಲಮ್ ಆಗ್ತಾ ಇತ್ತು. ನನಗೆ ಎಲ್ಲಾದರೂ ಹೊರಗಡೆ ಹೋಗುವಾಗ ನನಗೆ ಹೆಲ್ಮೆಟ್ ಸಿಗ್ತಾ ಇರಲಿಲ್ಲ. ಅದಕ್ಕೋಸ್ಕರ ನಾನು ನಿನ್ನೆ ನನಗೆ ಬ್ರಹ್ಮಾವರ ಹೋಗ್ಲಿಕ್ಕಿತ್ತ, ಅಲ್ಲೇ ನಾನು ಒಂದು ತಂದೆಗೋಸ್ಕರ ಒಂದು ಹೆಲ್ಮೆಟ್ ಪರ್ಚೇಸ್ ಮಾಡಿದ್ದೀನಿ. ಇಲ್ಲಿ ನೋಡಿ, ಹೆಲ್ಮೆಟ್ ಬಂದು ಸ್ಟೀಲ್ ಬರ್ಡ್ ಕಂಪನಿ ಅಂತ. ಅರೌಂಡ್ ನನಗೆ 1,000 ರೂಪಾಯಿ ಬಿತ್ತು. ಆ್ಯಕ್ಚುಲಿ ಅಂಗಡಿಯವರು ನನಗೆ 1,200 ರೂಪಾಯಿ ಹೇಳಿದರು, ಮತ್ತು ನಾನು ಅವ್ರ ಹತ್ರ ವಾದ ಮಾಡಿ 1,000 ರೂಪಾಯಿ ಕೊಟ್ಟು ಇದನ್ನ ಪರ್ಚೇಸ್ ಮಾಡಿದ್ದೀನಿ. ಇದನ್ನು ನಾನು ನನ್ನ ತಂದೆಯವರಿಗೆ ಕೊಡ್ತಾ ಇದ್ದೀನಿ. ಆ್ಯಕ್ಚುಲಿ ಮತ್ತೊಂದು ವಿಚಾರ ಏನಂತ ಹೇಳಿದರೆ, ಈ ಗಿಫ್ಟ್ ಇದೆಯಲ್ಲ, ನನ್ನ ತಂದೆಯವರಿಗೆ ನನ್ನ ಮೊದಲ ಗಿಫ್ಟ್ ಆಗಿರುತ್ತೆ ಇದು. ಅವರು ತುಂಬ ಖುಷಿ ಆಗುತ್ತೆ ಅವರಿಗೆ. ನೋಡಿ, ಮೊದಲ ಗಿಫ್ಟ್. ಹಾಗೆ ನನ್ನ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ದಯವಿಟ್ಟು ವಿಡಿಯೋಗೆ ಲೈಕ್ ಮಾಡಿ, ಹಾಗೆ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ, ಆಯಿತಾ? ಮತ್ತು ಯಾರೆಲ್ಲ ಫಸ್ಟು ಈ ವಿಡಿಯೋನ ನೋಡ್ತಾ ಇದ್ರಿ, ದಯವಿಟ್ಟು ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಆಯಿತಾ? ಹಾಗೆ ಬೆಲ್ಲ ಪಕ್ಕದಲ್ಲಿ ಒಂದು ಬೆಲ್ ಐಕನ್ ಅಂತ ಇದೆ, ಆ ಬೆಲ್ ಐಕನ್ ಪ್ರೆಸ್ ಮಾಡಿ ಆಲ್ಗೆ ಸೆಟ್ ಮಾಡಿ, ಆಯಿತಾ? ನೋಡಿ, ಇದೇ ಗಿಫ್ಟು. ಒಳಗಿನ ಮೆಟೀರಿಯಲ್ ಎಲ್ಲ ತುಂಬ ಚೆನ್ನಾಗಿದೆ ನೋಡಿ, ನೀವೇ ನೋಡ್ಬೋದು. ನೋಡಿ, 1,000 ರೂಪಾಯಿಗೆ ನನಗೆ ವರ್ತ್ ಅನಿಸ್ತಾ ಇದೆ. ಆ್ಯಕ್ಚುಲಿ ನನ್ನ ಹೆಲ್ಮೆಟ್ ಸೇಮ್ ಇದೇ ಥರ ಇದೆ, ನಾನು ಅದಕ್ಕೇನೋ 1,200 ಸಮ್ಥಿಂಗ್ ಏನೋ ಕೊಟ್ಟಿದ್ದೆ. ಬಟ್ ನನಗಿದು ತುಂಬ ಖುಷಿ ಆಯಿತು, ನನ್ನ ತಂದೆಯವರಿಗೂ ಭಾರಿ ಖುಷಿ ಆಗ್ತದೆ ಇದು ಗಿಫ್ಟ್ ಬಂದು ಅನಿಸ್ತಾ ಇದೆ ನನಗೆ. ಹಾಗೆಯೇ ನಾನು ಈ ವಿಡಿಯೋನ ನಾನು ಇಲ್ಲೇ ಎಂಡ್ ಮಾಡ್ತಾ ಇದ್ದೀನಿ. ಮುಂದಿನ ವಿಡಿಯೋಗಾಗಿ ಕಾಯ್ತಾ ಇರಿ. ಅಲ್ಲಿ ತನಕ ಎಲ್ಲರಿಗೂ ಬಾಯ್ ಬಾಯ್ ಅಂತ ಹೇಳ್ತಾ ಇದ್ದೀನಿ. ಟೇಕ್ ಕೇರ್.